ಅಲ್ಲೇ ಊದ್ಕದ ಅದೇ ಬಿತ್ಕೊಂಡು ಹಿಂಗ ಮಾತಾಡ್ಲೋ ಪುತ್ ಪುತ್ತಲೆ. ಏ ನೀ ಪುತ್ ಪುತ್ತಾದ್ರ ನಾ ಕ್ರಾಂತಿಲಿ, ನೀ ತಗೊಂತಿಯೋದ್ರ ಅವ್ರ ಮಗ. ಅಪ್ಪಾಜಿ ನೀ ಯಾರ ಮಗ? ನಮ್ಮ ಅಪ್ಪನ ಮಗ. ಏ ನೀ ಯಾರ ಮಗ? ಈ ಮಗ ಆ ಮಗ ಬೇಕಾಗಿಲ್ಲ. ಹೌದವ್ರ ನಾ ಬಂದವ್ರ ಹಯಕೊತ್ತಡಿರ್ತದಿಲ್ಲ ಮಗನ. ನಿನ್ನ ಕಣ್ಣಾಗಿನ ಕೋಲ ಮಕ್ಕೊಂಡು ಪತ ಪದ ಸಿಗಣಿ ಹಾಕಿರೋ ನಾನ್ ಸೆನ್ಸ್ ಬಲೋ. ಮತ್ ನಿನ್ನ ಕಣ್ಣಾಗಿನ ಗೊಂಜಾತಿ ಅಂತ ಉಚ್ಕೊಂಡು ಅಂದ್ರೆ ನಾನ್ ಸೆನ್ಸ್ ಬಲೋ. ಯಾವ್ದೇವ ಈ ಕಿಂದರ ಜೋಗಿಗೆ ಹೆಂಗ ಬೇಕಂಗ್ ಮಾತಾಡ್ತಾನ? ನೀನ ಎಲ್ಲ ನೋಡಿದ್ರೆ ನೆನಪು ನಿಮ್ನ ನನ್ನ ಅಪ್ಪಾಜಿ ಬಹಳ ಕಡೆ ಕಾಣ್ತೀನಿ ನಾನು. ಎಲ್ಲೆಲ್ಲ ಆದ್ರೆ ಒಂದ ಕಡೆ ನೋಡಿರ್ಬೇಕು ನೀನ್ ಎಲ್ಲ. ನಾನು ಪಿಕ್ಚರ್ ಲೆಕ್ಕ ಮಾಡ್ತೀನಿ. ಹೌದಾ? ಹೌದು. ಯಾವ ಪಿಕ್ಚರ್? ಕೆ ಜಿ ಎಫ್ 1-2 ನೋಡಿದ್ಯಾ? ನೋಡಿದ್ದೀನಲ್ಲ. ವೆರಿ ಗುಡ್. ಬಾಹುಬಲಿ 1-2 ನೋಡಿದ್ಯಾ? ನೋಡಿದ್ದೀನಲ್ಲ. ವೆರಿ ಗುಡ್. ಅವೆರಡು ಪಿಕ್ಚರ್ ಅಲ್ಲಿ ನಾನೇ ಇದ್ದೀನಿ. ಎಲ್ಲಿದೆ? ಏ ನೀನು ಕೆ ಜಿ ಎಫ್ ಪಿಕ್ಚರ್ನಾಗ ಎಲ್ಲಾರು ಬರ್ತಿರ್ತಾರ, ಎಲ್ಲಾರು ದೀಪ ಹಚ್ಚಿ ಬಡಿದಿರ್ತಾರ, ಇದ್ರೊಳಗೆ ಎಲ್ಲಾರು ಹಿಂಗ ಇದ್ರು ಬಡಿದಿರ್ತಾರ, ಒಬ್ರು ಹೊಳಿಸಿ ಬಿಡಿತಾರಲ್ಲ. ನೀನ ನಾವ ಏನ್ ಆಕ್ಟಿಂಗ್ ಬ್ರದರ್ ನಿಂದು ಅಲ್ಲಿ ಹೊಡಿಸ್ಕೊಂಡೆಲ್ಲ ಅದು ಬಹಳ ಇಷ್ಟ ಆತ್ ನನಗ. ನಾವ್ ನೋಡಿದ್ ಹೊಡ್ತಕ್ಕ ಹ್ಞೂ ಮಾಡ್ತಿದ್ದೆ ಅಷ್ಟೇ, ಯಾಕಂದ್ರೆ ಮುಂದಲ್ ಪಾಟ್ನಾಗಿತ್ತಲ್ಲ ಬಾಬುಲಿ ಒಳಗ ಫಸ್ಟ್ ಭಾಗದ. ಏ ನೀನ ಓದತ್ತಾಗ ಎಲ್ಲಾರು ಬಂದು ಹಿಂಗ ಜಕೊಂಡ್ ಬರ್ತಾರ, ಎಲ್ಲಾರು ಹಿಂಗ ಅವನು ಮೂರ್ತಿ ಹತ್ತಕ್ಕ ಹಿಂಗ ಹಿಂಗ ಮಾಡ್ತಿರ್ತಾರ, ಹೈ ಸಾ ರುದ್ರ ಸಾತಿರ್ತಾರ, ಎಲ್ಲಾರು ಸೀದಾ ಜಗ್ತಿರ್ತಾರ, ನಾ ಉಲ್ಟಾ ಜಗ್ತಿರ್ತೀನಲ್ಲ. ನೀ ಎಲ್ಲಿ ಹೊಡೆದ್ರ ಸಾವತಿ? ನಿಮ್ಮ ಅವನ್ ಬರೇ ಅತ್ತಾಗ ಹೊಳಿದ್ದು ಇತ್ತಾಗ ಹೊಳಿದ್ದು ಇವ ಅದಾವ ನಿನ್ ಕಡೆ. ಹ್ಞೂ, ಯಾಕಂದ್ರೆ ಡೈರೆಕ್ಟರ್ ಸಾಹೇಬ್ ಹೇಳಿದ್ರು ಫಸ್ಟ್ನೇ ಭಾಗದಾಗ ನೀನು ತೋರಿಸೋದು ಬೇಡಪ್ಪ, ಎರಡನೇ ಭಾಗದಾಗ ನೀನು ಭರ್ಜರ್ ತೋರಿಸು ಅಂದ್ರು. ಎರಡನೇ ಭಾಗದಾಗ ತೋರಿಸೇ ಇಲ್ಲ ನಾವು, ತೋರಿಸೇ ಇಲ್ಲ. ಮತ್ತೆ ಹಿಂದೆ ಜಗ ಕಚ್ಚಾರ ಮಾಡಿದ್ರು. ಅದೇನು ನೋಡಿಲ್ಲ ನಾನು, ಬೇರೆ ಕಡೆ ಎಲ್ಲೋ ನೋಡಿನಿ ಅಪ್ಪಾಜಿ. ಹುಡ್ಕಾಡಪ್ಪ ಎಲ್ಲಿ ಇರ್ಬೇಕು? ಹಾ ಈಗ ನೆನಪಿಗೆ ಬತ್ ನೋಡಪ್ಪ. ನೀ ಹಾ ಈಗ ನೆನಪಿಗೆ ಬತ್ ನೋಡ ಸರ್, ಮ್ಯೂಸಿಕ್ ದೊಡ್ಡದಾಗ್ರೆ. ನೀ ಸಾಂಗ್ಲಿ ಬಸ್ ಸ್ಟ್ಯಾಂಡ್ ನಿರೋಧ ಮಾರವ ಅಲ್ಲ? ಎಲ್ಲೋ ನೋಡಿದ್ನ. ಇಲ್ಲ ಮಗನ, ಕುಪ್ವಾಡಿ ಎಮ್ ಆರ್ ಡಿ ಸಿ ಅವ್ರ ರೂಮ್ ಬೆಡ್ಶೀಟ್ ಚೇಂಜ್ ಮಾಡವ. ಪೇಮೆಂಟ್ ಚಲೋ ಇರ್ಬೇಕು ಅಪ್ಪಾಜಿ. ಯಾವಲೇ ಯಾಕಾ ಲೇ ಬೆಡ್ಶೀಟ್ ಚೇಂಜ್? ಇವ 6 ಅಡಿ ಕಟ್ ಔಟ್. ಹೆಂಗು 6 ಅಡಿ ಕಟ್ ಔಟ್? ಮತ್ ಮೂರಡಿ ಏನು ಮಡಿಚ ಕಿಸದಾಗ ಇಟ್ಕೊಂಡಿರ? ಜಾಗ ಸಣ್ಣದೈತಲ್ಲ, ಅದಕ್ಕೆ ಇಷ್ಟ ಬೇಕಂತ ತಗೊಂಬಂದಿನಿ ನಾನು. ಮತ್ತೆ ಎಲ್ಲಿ ನೋಡಕ್ ಸಾಧ್ಯ ನೋಡಪ್ಪಾಜಿ? ಈಗ ನೆನಪಿ ಬತ್ ನೋಡು. ನಾ ಹೇಳಿದೆ ಸರ್ ಇದು ರೌದ್ರಮಯ ಮ್ಯೂಸಿಕ್ ಬಾರ್ಸ್. ಅದ ನೀ ಯಾವ್ದದು? ಹಾ ಇಲ್ಲ ಹಾ ಬನ್ನಟ್ಟಿ ಬಸ್ ಸ್ಟ್ಯಾಂಡ್ ನಿಮ್ಮ ಪೈಕಾನಿಗೆ ನೀರು ಹಾಕೋವಲ್ಲ ಅವ್ರು ಹೇಳಿದ್ರು, ಅವ್ರು ನೋಡ್ಯಾರತ್ ನಿನ್ನ. ಅವ್ರು 9 ರೂಪಾಯಿ ಇದ್ದೋತ್ತ 9 ರೂಪಾಯಿ ಕೊಡೋಣ, ಬ್ಯಾಡ ಹೋಗ್ರಿ ಇಲ್ಲಿ ಕುಂದ್ರಬೇಡ್ರಿ ಅಂತ ಅವ್ರ ಹಿಂಗೆ ಕಟ್ಕೊಂಡ್ ಬರ್ತಿದ್ರು ಅಲ್ಲೇ ನಿನಗ ಬಿಟ್ಟು ಬರ್ತಿದ್ರಲ್ಲ. ಹ್ಞೂ, ಅವ್ರು 1 ರೂಪಾಯಿ ಕೊಡ್ತಾರ ಫ್ರಿಜ್ನಾಗ ಇಟ್ಟಿದ್ದಂದ್ರ ಅವ್ರು 1 ರೂಪಾಯಿ ಕೊಟ್ಕೊಂಡು ಹೋಗಿ ಅಂತ ಹಾಕ್ತಿದ್ದೆ ಡಬ್ಯಾಗ. ಚಲೋ ಬಿಡಪ್ಪ. ಯಾವ್ಲೇ ಮತ್ತೆ ಏ ಅಪ್ಪ ನನ್ನ ದಿಟ್ಟಿಸ್ ನೋಡು ಯಪ್ಪ ಈಗ ನೋಡಲೆ ಈ ಮತ್ ನೀ ವಿಗ್ ಹಾಕೊಂಬಂದ್ರ ನನಗೆ ಎಲ್ಲಿ ಗೊತ್ತಾಗ್ಬೇಕು? ಎಸಿ ಹಚ್ಚಿದಂಗ ಹಾಕೋದು. ಮತ್ ನೀವ್ ವಿಗ್ ಹಾಕೊಂದಿ ನನಗೆ ಕುಣನ ಹತ್ತಿಲ್ಲ. ಅದು ಮಾನ್ ಮೇಜರ್ ಸೂರ್ಯ ಅವ್ರ ಮನೆ ಬಿಕ್ಸಕ್ ಬಂದಿದ್ದಲ್ಲ ಅವಾಗ ನೋಡಿನಿ ನಾನು. ಹ್ಞೂ, ನಮ್ಮ ಮಂದಿನೆಲ್ಲ ಕರ್ಕೊಂಬಂದಿನಿ, ಎಲ್ಲರೂ ಅವರ ಇದ್ರು ಅಲ್ಲಿ. ಅಪ್ಪ ಮೇಜರ್ ಅವ್ರ ಕಡೆ ಏನಂದ ಒಂದು ಕೆಲಸ ಇತ್ತು, ನಮ್ಮ ಒಂದು 4 ಮಂದಿ ಹುಡುಗರನ್ನ ಬಿಟ್ಟಿದ್ದೆ ಮಿಲ್ಟ್ರಿ ಸೇರಕ. ಅವ್ರು ಹೈಟ್ಸು ಮತ್ತೆ ಅಲ್ಲ ಹೈಟ್ ಇಲ್ಲೇ ಮಾತ್ರ ಇಲ್ಲಿ ಮಾತಾಡುವ ಅವ್ರು ಕೇಳ್ತತ್ತ ಅಲ್ಲಿ ಹೋಗಿ ಮತ್ತೆ ಹೇಳಪ್ಪ. ಅಪ್ಪಾಜಿ ಅವೆಲ್ಲ ಬಹಳ ದೊಡ್ಡ ತ್ರಾಸ ಇತ್ತು, ಅದಕ್ಕೆ ನಾನು ಸೆಲೆಕ್ಷನ್ ಹಾಕಿನಂದೆ. ನೀ ಯಾಕೆ ಬಾಬಾ ಅಂದ್ರೆ ನನಗೆ ಅದರ ಕಷ್ಟನೇ ಹೋತ ಬಾಬಾ ನಂದು. ಕಷ್ಟ ಅಂದ್ರೆ ಯಾವ್ದ್ಲಿ? ಏ ಅಪ್ಪಾಜಿ ಡಿಪ್ಸು ಡಿಪ್ಸು ಎಲ್ಲ ಮಾಡ್ಲೇ ಅದು ಕಟ್ ಇದು ಕಟ್ಸ್ ಅದು ಕಟ್ಸ್ ಅಪ್ಪಾಜಿ ಕಟ್ಸ್ ಚೆಸ್ ಚಸ್ ಇಲ್ಲಿ ಅದು ನಮ್ಮ ಅಳಗಲ್ಲಿಸ್ತೇ ಮನೆ ಚಸ್ ಅದ ಅದ್ರಾಗ ಹೋಗಿತ್ತ ಅದಕ್ಕೆ ರೊಕ್ಕ ಕೊಟ್ಟು ಮುಗಿಸ್ತೀರಿ ಅಂತ ಹೇಳಕ್ಕಿದೆ. 20 ಲಕ್ಷ ರೂಪಾಯಿ ಕೇಳ್ಯಾರ ಅವರು ಕೊಡಿಸ್ತೀನಿ ಇನ್ನೊಂದು ಸರಿ. ಕೊಡಿಸ್ಲಿ ಕೊಡಿಸ್ ಅಂದಂಗೆ ಇದು ಇದೇ ಅಲ್ಲಿ ಇಲ್ಲ ನೀ ನಮ್ಮ ದೋಸ್ತ್ ಅಂತ ಹೇಳಕತ್ತೀನಿ. ಹೇಳು ಹೇಳು. ಇದು ನಮ್ಮ ಅವಂದಿದು. ಮತ್ತೆ ಅಕ್ಕಿ ಏನು ಹಾಕೊಂಡಾಳ ಈಗ? ನಮ್ಮವ್ವ ಮನೆಯಾಗಿದ್ದಾಗ ನಾ ಹಾಕೊಂಡು ಹೊರಗೆ ಬರ್ತನ, ನಾ ಮನೆಯಾಗಿದ್ದೆ ಅಂದ್ರೆ ನಮ್ಮವ್ ಹಾಕೊಂಡು ಹೊರಗೆ ಹೋಗ್ಕಳ. ಅಂದ್ರೆ ನಿನ್ನ ತಲೆಯಾಗ ಕೂದಲಿಲ್ಲ? ನನ್ನ ತಲೆಯಾಗ ಕೂದಲಿಲ್ಲ. ನಿಮ್ಮ ಅವನ ತಲೆಯಾಗ? ಅಕ್ಕಿ ತಲೆಯಾಗ ಕೂದಲಿಲ್ಲ. ಅಂದ್ರೆ ನೀ ಬೋಳಿ ಮಗನ ಹಾಕ್ಲೇ ಹಾಕ್ಲೇ ಬಡ್ಬರ್ರಾಸ್ಕ ಬಡ್ಬರ್ರಾಸ್ಕ ಸುಮ್ಮಿರ್ನ ಎಲ್ಲ ತಿಳಿಸಿ ಹೇಳ್ತನು. ಹೆಂಗೋ ಈಗ ನಿನ್ ತಲೆಯಾಗ ಕೂದಲಿಲ್ಲಲ್ಲ? ಇಲ್ಲ. ನಿನಗೇನಂತಾರ? ಬೋಳೆ ಬೋಳೆ ಸುಂದರವಾದ ಬೋಳೆ ಅಂತಾರ. ಅತ್ತಾರಲ್ಲ ಈಗ ನಿಮ್ಮ ಅವನ ತಲೆಯಾಗ ಕೂದಲಿಲ್ಲ, ಆಕೆಗೆ ಏನಂತಾರ? ಸುಂದರವಾದ ಬೋಳಿ 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 ಅಂತಾರ. ಹಂಗಾದ್ರೆ ನೀ ಯಾರು? ಬೋಳಿ ಮಗ. ಅಲ್ಲೇ ಇದೆಲ್ಲಕ್ಕಿಂತ ಚಂದ ನೋಡು, ಸುಮ್ಮನೆ ನನಗೆ ಸಿಟ್ಟು ಬಂದ್ಬಿಡುದು ಬಾಬಾ.
ಏ ಟಕಲೆ ಟಕಲೆ ನೋಡ್ರಿ ನಾನು ಪಾಟ್ ಪಾಟ್ ಹೊಡೆದ್ ಬಿಟ್ಟಿನಿ ನಿನ್ನೆ, ಇದು ಬೆಸ್ಟ್ ಐತಿ, ಚಲೋ ಐತಿಲ್ಲ ಬೋಳಿ ಮಗ. ಆಧಾರ್ ಕಾರ್ಡ್ ನ ಚೇಂಜ್ ಮಾಡಿಸ್ಬಿಡಿ. ನಾಳೆ ಅದ ಕೆಲಸ ಬಾಬಾ ನಂದು ಅಂದಂಗ ಬಾಬಾ, ನೀನು ಬಳಂದು ಹೋಗ್ತಾ ಇಲ್ಲಿ ಒಂದ್ ಅರ್ಧ ತಾಸ ಆತು. ಹ್ಞೂನಪ್ಪ ನಂದು ಒಂದು 2 kg ಶೇಂಗಾ ಮುಗಿದು ತಿಂದು ತಿಂದು ಹಾಳಾತು. ಈ ಮಿನಿ ವಿಧಾನಸೌಧದ ಮುಂದೆ ಒಂದು ಪಾತ್ರಗಿತ್ತಿ ಬರ್ತಿತ್ತಲ್ಲ, ಇಲ್ಲಿ ಯಾವ ಕನಕ ಪುಡಿ ಬರ್ತಾವ, ಇಲ್ಲಿ ಯಾವ ಪಾತ್ರಗಿತ್ತು ಬಂದ ನೋಡಿಲ್ಲ. ಗಿಡ ಎಲ್ಲ ಕಟ್ ಮಾಡಿಬಿಟ್ರೆ ನೋಡೋ, ನಾ ಹೋಗಿ ನಾನು ಬೆಳೆದ ರೋಡ್ ಬ್ಲಾಕ್ ಆಗತ್ತಿತ್ತು, ಕಟ್ ಮಾಡಿಸಿನಿ. ನೀ ಬರೇ ಬೋಳಿಸು ಬೆಳೆಸೋಗಿ ಇರ್ತೀನಿ ನೋಡಿ, ಹಂಗ ನೋಡಿಲ್ಲ ಅಂದಂಗ ದೋಸ್ತ. ಅದ್ರಾಗ ಹೌದಲ್ವ, ರತನ ಪಕ್ಷಿ ರತನ ಪಕ್ಷಿ ಟಿವಾಕ್ ಇರ್ಬೇಕು ನೋಡೋದು. ನಿನಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಒಂದು ತಳ್ಳ ಹುಡುಗಿ ಉದ್ರಿ ಕಟ್ಟಿದ್ದಂಗ ಐತಿ, ಅದ ಕಾಲು ಹಿಂಗೈತಿ, ಕೈ ಹಿಂಗೈತಿ, ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡ್ತಾಳ. 1 rupee ಕೊಡ ಅಕ್ಕಿ ಅಲ್ಲ ಲೇಪ, ಈಕೆ ಸುರ ಸುಂದರ ಅಂಗಿದಾಳ, ಈಕೆ ಎತ್ತರಂಗದಾಳ, ಒಂದ್ ಸ್ವಲ್ಪ ಕೊಬ್ಬರಿ ಕಟ್ಟಲು ಅದಾಳ. ಬಾ, ನಮ್ಮ ವಾರ್ಡಿನ 8th ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ. ಯಪ್ಪ ಅವ್ರು ಬಂದ್ರ ನಮಸ್ಕಾರ ಸರ್. ಏಯ್ ಎಲ್ಲೋ ತಕಳೆ ಇಲ್ಲಿ ನೋಡು. ಏ ಯಾಕಲೇ ಎಲ್ಲೇ ನಾಲ್ಕು ಹಿಡಿದಲ್ಲಿ ಇಟ್ಕೊಂಡ್ ಬಂದ್ರ ಮಗನ, ಎಲ್ಲೇ ತಕಳೆ ಅಲ್ಲ ಮಗನ, ಮತ್ತೆ ಬೋಳಿ ಮಗ. ಆಯ್ತಪ್ಪ ರಾಜ ರಾಜ ವರ್ಮ, ನಿನ್ನ ಇಷ್ಟದಂತೆ ಆಗಲಿ ಮಿಸ್ಟರ್ ಬೋಳಿಮಗಣ. ಎಸ್ ಥ್ಯಾಂಕ್ ಯು. ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿಂತಿ ಬಾರೋ. ನಿಂದ ಯಾವ ವಾರ್ಡ್ಲಿ, ನಾ ಯಾವ ಎಲೆಕ್ಷನ್ ನಿಂತು ಗೆದ್ದಿಲ್ಲ. ಅದ ನೀ ಏನೀಗ ಅಂದಲ್ಲ, ಆ ವಾರ್ಡ್ ನಂದ ಅದು. ವಾಟ್ ಯು ಮೀನ್? 3 ವರ್ಷ ಆತು ನನಗ ಟಿಕೆಟ್ ಸಿಗೋಲ್ದು, ಅದಕ್ಕೆ ನಿಮ್ಮ ನೀ ಟಕ್ಕಳದಲ್ಲಿ ಇಟ್ಕೊಂಡು ಆ ಹುಡುಗಿನ ಒಕ್ಕೊಳವ ಅಂದ್ರೆ ನೀನು ಆ ಹುಡುಗಿಗೆ ಹಾವು ಬಿಟ್ಟವ. ಹಾವ ಮಾವ? ನಾನೇ ಮಾವ. ಓಹೋ ಸರ್, ನಿಮ್ಮ ಬ್ಯಾಟಿಂಗ್ ಔಟ್ ಆಗೈತೆ. ಯಾಕ? ಈ ಊರಿಗೆ ಪ್ರಪ್ರಥಮ ಬಾರಿಗೆ ಬಂದಾಗ ಆ ಹುಡುಗಿ ಏನಲ್ಲಿ ಗೊತ್ತಾ ಏನಂದಳು, ನಿಮ್ಮಂಥ ಸುರಸುಂದರಾಂಗ ಮನ್ಮಥ ನನ್ನ ಕಣ್ಣಿಗೆ ಕಂಡಿದ್ದಿಲ್ಲ, ನಾನು ಮದುವೆ ಆದ್ರೆ ನಿಮ್ಮಂಥವ್ರೇ ಅಂತ ಮೊದಲಿಗೆ ಅಂದ್ಬಿಟ್ಟಳ. ಆಕಿ ಆಕಿದು ಕಣ್ಣು ಏನಾರು ಆಪರೇಷನ್ಗೆ ಬಂದಿರ್ಬೇಕು, ಅದಕ್ಕೆ ಹಂಗೆ ಹೇಳಕ್ಕಿ. ನಿಮ್ಮ ನೀ ಸುರಸುರ ಅಂದ್ರಂಗ ನಡುವೆ ಸ್ಟಂಪ್ ಮುರ್ದತ್ ಮಗನ. ಏ ಬಡರೆ, ನೀ ಪೇರಲ್ಲಿ ಎಲ್ಲೆಲ್ಲ ಹಸ್ತ್ರಿ ಮಕ್ಕ ಮುಗಿದು ಹೋತು ಮಗನ, ಅಷ್ಟಕ್ಕೆ ಕೆಲಸ ನಿಮ್ದು. ನಾ ಪೂರ್ತಿ ಹಸ್ತೇನೆ. ಅರಿಶಿಣ ಮತ್ತು ಚಂದನದ ಗುಣಗಳ ನಾ ಕಟಿಂಗ್ ರೊಕ್ಕ ಕೊಡ್ತೇನೆ ಮಗನ. ಲೇ ನಾವು ನಿಮ್ಗಿನ್ ಡಬಲ್ ಕೊಡ್ತೀವಿ. ಏ ನೀ ಎಷ್ಟು ಕೊಡ್ತೀನಿ? ನೀ ಎಷ್ಟು ಕೊಡ್ತೀರಿ? 150 ಮುಗ್ದ ಹೋತ ನಿಮ್ದು. ನಾ 450 rupees ಕೊಡ್ತು ಮಗನ. ಕೂದ್ಲಿ ಎಲ್ಲಿದಾವ್ಲಿ? ಹುಡಿಕಾಡಿ ಕಟ್ ಮಾಡ್ಬೇಕಲ್ಲಿ. ಆತ್ಮಲೆ ನಿನ್ ಜೋಡಿ ನಿತ್ರ ನಾನು ಹಾಫ್ ಎಂಡ್ ಮಾಡ್ತಿಲ್ಲ. ಎಸ್ ದೋಸ್ತ, ಇವತ್ತಾಕಿ ಬರ್ಲಿ, ನಿನಗೂ ಒಂದಾಳಕಿ ನನಗೂ ಒಂದಾಳ. ಏನ ಮೇಲೆ ನಾವು ಯಾವಾಗ ಈಗ ನಂಗೆ ಅನ್ಸ್ಬಿಟ್ಟು ಒಂದು 10 ನಿಮಿಷ ಸಿಕ್ಕಿಬ್ರು ನಾವು. ಏನ ಮೇಲೆ ನಮ್ಮಿಬ್ರದು ದೋಸ್ತಿ ದೋಸ್ತಿ 50-50 ಏನೇ ಬರ್ಲಿ ಒಗ್ಗಟ್ಟಿರ್ಲಿ. ಶಬಾಷ್. ಈ ಸ್ನೇಹವನ್ನ ಈಗ ಮುಂದುವರ್ಸೋಣ. ಹೌದು, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ನಾನು ದೇಹ ಜೀವಿ ಲೋಕದಲ್ಲಿ ದೇಹ ತೀರಲಿ ಹಾಡು ಬರು ಬೈಬರಿ ಪ್ರೀತಿ ಜಿಲ್ಲ ಯಾಕಂದ್ರ ಪ್ರೀತಿ ಮಾಡಕ್ ಸಾವಿರಾರು ಹುಡುಗಿಯರು ಸಿಗ್ಬಹುದು. ಹೌದು, ದೋಸ್ತಿ ಸಿಗಂಗಿಲ್ಲ. ಏ ದೋಸ್ತಿ, ಹೌದೌದು, ಆಸ್ತಿ ಹೋಗಲ್ ದೋಸ್ತಿ ಬೇಕನ್ನು ಮಗನ ನಾನು. ಕರೆಕ್ಟೆ. ಇಲ್ಲಿ ಮೇಲೆ ಈ ಸಟ್ಟಕ ನೀನ ರವಿಚಂದ್ರನ, ನಾನು ಚಿರಂಜೀವಿ. ಮತ್ತೆ ಅಕ್ಕಿ ಬೇಕಲ್ಲ, ಬರ್ತಾಳಲ್ಲ ಇಬ್ರು ನಡ್ಬಾರ್ಕಣ ಅಕ್ಕಿ ಬಂಗಾರದ ಗೊಂಬೆ. ನಿನ್ನ ಆಸೆ ಅಂತೆ ಆಗಲಿ, ಆದ್ರ ಲಾಸ್ಟಿಗೆ ಅವ ಚಿರಂಜೀವಿ ಹಂಗ ಅವ್ರನ್ನಿಬ್ರು ಒಂದ್ ಮಾಡಿ ಹೋಗ್ಕಣ. ಹಂಗ ನಮ್ಮಿಬ್ಬರನ್ನ ಒಂದ್ ಮಾಡಿ ನೀ ಕದ ಹಾಕೊಂಡು ಹೋಗ್ಬಿಡಪ್ಪ. ಅಂದ್ರೆ ನಾ ಬೆಕ್ಕ ಬರ್ದ ಅನ್ಲಿ ಸರ, ನಾವು ಪ್ರಯತ್ನ ಮಾಡ್ತೀವಿ, ನೀವು ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಪಟ್ರ ನಿಮಗ್ ಸಿಕ್ತು, ನೀ ಸುಮ್ನೆ ಹೋಗು. ನಾವು ಪ್ರಯತ್ನ ಪಡ್ತೀನಿ, ನನಗ್ ಸಿಕ್ರ ನೀ ಸುಮ್ನೆ ಹೋಗು. ಎರಡು ಸಲ ಸುಮ್ನೆ ಹೋಗಕ್ ತಿಂಡಿ ಅನ್ನಂದ ಅಲ್ಲಿ ನಿನಗ್ ಸಿಕ್ಕರು ನಾನು ಹೋಗ್ಬೇಕು, ನನಗ್ ಸಿಕ್ಕರು ನಾನು ಹೋಗ್ಬೇಕಾ? ಹ್ಞೂ ಬ್ಯಾಡ ಬಿಡಪ್ಪ, ಮೊದಲಾಕಿನ ಆತ್ಮಹತ್ಯೆ ಕೇಳೋಣ. ಇನ್ನು ಮೇಲಕ್ಕೆ ಬರಲಿ, ಸೀರಿಯಸ್ ಆಗಿ ವಿಚಾರ ಮಾಡೋಣ. ಬರಲಿ, ಎರಡು ಹೊಂತಿಗೆ ಜಗಳ ಹಚ್ಚಿ ಆಡಿನ ಗತೆ ನಕ್ಕೋತ ನಿಂದಿರ್ಬೇಕನ್ನೋ ವಿಚಾರದಾಗ ದಾಳಕ್ಕೆ ಇವತ್ತು ಬರಲಿ ಬಿಡೋದು ಬೇಡ. ನಮ್ಮ ಸಣ್ಣನೋ ಜ್ಞಾನ ನೀ ಚಂದನ ಬ
ಬಾರಬೋಲಿ ಬಾರಬೋಲಿ. ಈ ಅಣ್ಣ ತಂಗಿಯರ ಹಾಡು ಮೆಚ್ಚಿ ನಾನು 50 ರೂಪಾಯಿ ಕಲಾಕಾರಿಕೆ ಕೊಟ್ಟಿದ್ದೇನೆ. ಮತ್ತಾರು ಬಂದ್ರೆ ಅಣ್ಣ ತಮ್ಮ ಯಪ್ಪ ಅದನ್ನ ದೋಸ್ತ ಹಿಡ್ಕೊಂಡಿದ್ರು ಟ್ಯಾಕ್ಟರ್ ತಗೊಂಬರ್ತೀನಿ ಹೋಗಿ ಟ್ಯಾಕ್ಟರ ಅದನ್ನ ತುಂಬ್ಕೊಂಡು ಹೆಂಗ ಹೋಗ್ಲಿ ಹಿಂಗ್ ನೋಡ್ಕೊಂಡು ಹೋಗ್ಲಿ ಅದನ್ನ ಮಗನ ಬಂದ್ ನೋಡಿ ಈಗಿನ ಹೇಳಿದ್ ನಾನು. ಏ ಅವಿ ಕರೆ ಹೇಳು ನೀನು ಏನ್ ಅದಾವನಿಲ್ಲಿ? ನನಗನ್ಸು ಮೆಟ್ಟಿಗೆ ನಾವಿಬ್ರು ಮಂಗ್ಯಗಳಂತ ನೋಡಕ್ ಹೋಗ್ಬೇಡ. ಒಂದು ಹೆಣ್ಣು ಮಂಗ್ಯ ಇದ್ದಾಗ ಎರಡು ಗಂಡ ಮಂಗ್ಯಗಳು ಇರುವ ಸಹಜ ತಾನೆ. ಕುಂಬಿ ಕುಂಬಿ ಜಿಕ್ಕೊಂಡು ಅದು ಟಕಳೆ ಮಂಗ್ಯ ಇದು ಕೂತ್ಲಿ ಟಕಳೆ ಹಾಕತ್ತಿಲ್ಲ ನನಗ ಮತ್ತ ಅವಾಗ ಹೇಳಿಲ್ಲ ನಾನು ಆಯಾಮೆ ನಾಳೆಗೆ ಒಂದ್ 5,000 ರೂಪಾಯಿ ಖರ್ಚಾಲಿ ಇಡೀ ಊರಿಗೆ ಊಟಕ್ಕೆ ಹಾಕಿಸಿ ಹೇಳ್ಬಿಡು ಎಲ್ಲಾರಿಗೂ ಒಮ್ಮೆ. 5,000 ರೂಪಾಯಿದಾಗ ಏನಂತ ಏನಂತ ನಾ ಟಕಳೆ ಅಲ್ಲ ಗೊತ್ತಾಗೈತೆ. ಈಗ ನಮ್ಮ ಅಭಿಮಾನಿಗಳು ಬಹಳ ಅದಾರ ಬಹಳ ಅನ್ನಂಗ ಅವಿ ನಮಗ ಹೇಳಿದ್ರೆ ನೀ ಕರೆ ಹೇಳ್ಬಿಡು ನೀ ನನ್ನ ಮದುವೆ ಹಾಕಿನ ಅಂತ ಹೇಳಿದ್ರು ಫಸ್ಟ್ ಗೆ ಬಂದಾಗ ಹೇಳಿದ್ದೆ ಮತ್ತ ಈಗ ಯಾಕೆ ನಿಮ್ಮ ಅವನೋಣ ಅವಂಗಂತ ಅವಂಗಂತನವ ಏಯ್ ಮತ್ತೆ ನಾನು ಎಷ್ಟು 3 ವರ್ಷ ಆತು ನಾನು ಏನು ಬೆನ್ನತ್ ನಿಮ್ಮ ಅಪ್ಪ ಜಿತ್ತಿಗೆ ಇಟ್ಕೊಂಡು ನನ್ನ ಮನ್ಯಾಗ ತಂದ ನಿನ್ನ ಕೊಡ್ತಾನೆ ನಿನ್ನ ಕೊಡ್ತಾನೆ ಅಂತ ನಿಮ್ಮ 3 ಆಟ ಹಚ್ಚಿರ ಅವ ಮ್ಯಾಗ ಬಿದ್ದರೆ ಸತ್ತೋಕಿಲ್ಲ ನೀ ಅಲ್ಲೋ ನೀನ್ ತಿಂಡಿ ಹೆಚ್ಚಾಗ ನೀನ್ ನನ್ನಿಂದ ಬಿದ್ರೆ ನಾ ಏನ್ ಮಾಡ್ಲಿ ದೋಸ್ತ? ಓ ನಿನ್ನ ಬ್ಯಾಟಿಂಗ್ ಔಟ್ ಆತು ಏನ್ ಮೇಲೆ ನಮ್ ಬ್ಯಾಟಿಂಗ್ ಚಾಲು ಆಯ್ತು ಮಗನ ಹುಡುಗಿಯರನ್ನ ಒಲಿಸ್ಕೊಳಕ್ಕ ಅವಂಗೈತ್ ನೋಡ್ಲಿ ಬೇಕು ಅದ ಬೇಕು ಅವಂತ ಕೋಚಿಂಗ್ ಕರ ಹೋಗ 6 ತಿಂಗಳು ಈಗ ನಾ ಒಲಿಸ್ಕೊಂತೀನಿ ನೋಡು ಹೆಂಗ ನನಗ ರಿಯಾಕ್ಷನ್ ಕೊಡ್ತಾಳ. ಅವಿ ನಿಂದ ಮೈಕು ನನ್ ಸೆಂಟರ್ ಮೈಕು ನೀನು ಇಲ್ಲಾರ್ದವ ನಿನ್ ಮೈಕ್ ತಗೊಂಡು ಹೋಗ್ಬೋದು. ಆಯ್ತು ಮೇಡಮ್ ಅವನಂತರು ಬಿಟ್ರಿ ಏನ್ ನನ್ನಾದ್ರು ಹಿಡ್ಕೊಳ್ಳಿ ನಿಂದ ಸ್ಟಂಪ ಮುರಿತ್ ಮಗಣ್ಣ. ಇದು ಪ್ರೀತಿ ಒಳಗ ಮೊದಲನೇ ಅಧ್ಯಾಯ ಮೊದಲನೇ ಅಧ್ಯಾಯ ಹೆಂಗ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಹೊಂಟಾಳ ನೋಡಕ್ಕೆ ಈಗ ಈಗ ಆಕಿ ನಾನು ಹೆಂಗ ಬಡಿತಾಳ ನೋಡ ಈಗ ಇಲ್ಲಿಲ್ಲೇ ಬಡಿತಾಳ ನೋಡ ಈಗ ಓಯ್ ಇಲ್ಲಿಲ್ಲೇ ಬಡಿತಾಳ ನೋಡ ಈಗ ಬೆಳಿಲಿಲ್ಲ ಓಯ್ ನೀನು ನನ್ನ ಮದುವೆ ಆದಿ ಒಳ್ಳೇದಾತು ಇಲ್ಲಾಂದ್ರ ನಿಮ್ಮ ಮನ್ ತಂದಾಗ ಯಾರ ಇರ್ಲಿ ಅವ್ರೆಲ್ಲ ಕೊಂದು ನಿನ್ನ ಹತ್ಕೊಂಡು ಹೋಗ್ತೀನಿ ಏನ್ ಮಾಡ್ತೀಯ ನಿನ್ನ ಮೊದ್ಲೇ ಮದ್ವೆ ಆಗುದಿಲ್ಲ ಹೊಡೆದ್ರ ಮುಟ್ಟಮುಟ್ಟು ಸಮಾಧಾನ ಮಾಡಿಸ್ಕೊಳ. ಎಷ್ಟು ದಿವಸ ಆತು ಒಟ್ಟ ಹುಡುಗಿಯರು ಮುಟ್ಟಿಲ್ಲ ನನಗ ಒಂದ್ಸಲ ಮುಟ್ಟಿರ 6 ತಿಂಗಳು ರೀಚಾರ್ಜ್ ಹಾಕಿನ ನಾನು ಇನ್ ನೋಡು ತಳಗ ಹಾಕಿ ಹಂಗ ಓದಿತಾಳ ನನ್ನಕ್ಕ. ಅವಿ ನೀನು ನಾನು ಹೊಡೆದೆ ಯಾಕೆ ಹೊಡೆದೆ ಅದ ಗುರ್ತಿಲ್ಲ ಅಕ್ಕಿಗೆ ಮದ್ವೆ ಬೇಡ ನಾನು ನಿನ್ನ ಸುಂದರವಾಗಿ ಇಟ್ಕೊಂತೇನೆ. ನೀ ಅವ ಏನ ಅಂದ್ರು ನನ್ನ ಹೊಡಿ ಅವನ್ ಬೇಡ ನಿನ್ ಗೊತ್ತಾಗೋದಲ್ಲ ಅವಂಗ ನನಗ ಅಟ್ಟ ಗೊತ್ತ ನನ್ನ ಹೊಡಿ ನನ್ನ ಮ್ಯಾಲೆ ಕೂತು ಬಡದ್ಲಿ ನನ್ನೊಂದು ಸ್ವಲ್ಪ ಬಡಸ್ಲೆ ನನ್ನೊಂದು ಸ್ವಲ್ಪ ಬಡಸ ಮಗನ ಅದಕ್ಕ ಔಟ್ಲೆಟ್ ಹೆಚ್ಕೊಂಡ್ ಬಂದಿರ್ಬೇಕು ನನಗ ಬಡದ್ರ ಜರ್ ಹೊಕ್ಕವು ಕೂದ್ಲ ಹಿಡ್ದು ಬಿಡ್ಯಾಕ ಬರ್ಲಿಕ್ಕೆ ಅಟ್ಟ ಚಂದ ಬರ್ತಾ ನೀನು ಕೂದ್ಲಕ್ಕ ಈಗ ನೀ ನನ್ನ ಮದುವೆ ಆಗುದಿಲ್ಲ ದೋಸ್ತ ಹೇಳು ಒಂದು ಕೆಲಸ ಮಾಡೋಲ್ಲ ನಮ್ಮಿಬ್ರಿಗೂ ಜಗಳ ಹಚ್ಚಕತ್ತ ಅದಕ್ಕೆ ಹೌದು ಈಕಿ ನಿಂಗ ಹಿಂಗ ನಿದ್ರತ ತಳ ಸ್ಪ್ರಿಂಗ್ ಇರ್ಬೇಕು ಲೇಕಿ ಹಿಂಗ ಮಾಡ್ತಾ ಗಾಳಿ ಗಾಳಿ ಇಲ್ಲ ಇವ್ರವ್ ಆಯ್ಕಿನ ಟಕ್ನ ಹಿಡ್ದಾಳ ತದಕ ಅಳಿಗಾಡ್ತಾಳಕ್ಕೆ ಹೌದಾ ಅವಿ ನಿನ್ನ ಜನರ ಟಮ್ಟಮ್ದಲ್ಲಿ ಯಾರಿಗ ಗೊತ್ತು ನಮ್ಮವಾಗ ಗೊತ್ತದ ಆಕೆ ಗೊತ್ತಿಲ್ಲ ಅದನ್ನ ನಾ ಗೊತ್ತ ಮಾಡ್ಕೊಡ್ತೀನಿ ಅಂದಾಗ ದೋಸ್ತ ಈಕಿನ ಬಹುತರ ಮಾತಾಡ್ಸೋದು ಬೇಡ್ಲಿ ಈಗ ನಿಂಗ ಉದ್ದಕ್ಕೆ ಸೇಳಿಬಿಡೋಣ ಆ ಕಡೆ ಪೀಸ್ ನೀ ತಗೋ ಈ ಕಡೆ ಪೀಸ್ ನಾ ತಗೊಂತೀನಿ ಒಂದ್ ಕೊಟ್ಟನ ಅಂದ್ರೆ ತಲೆ ಕೂದ್ಲು ಚಿಗುತ್ತೋನಲ್ಲಿ ಪುಣ್ಯ ಪುಣ್ಯ ಬರ್ತು ನೋಡಪ್ಪ ಮಾರೆ ಏ ನಿಮ್ಮ ಅವನು ಉದ್ದ ಕಸಿಳಕ್ ಹಾಕಿ ಚಿಕನ್ ಪೀಸ್ ಅಲ್ಲಿ ಏನಕ್ಕೆ ಯಾಕೆ ಉದ್ದ ಕಸಿ ಉಳಿದ್ ಬೇಡ ಅಡ್ಡ ಸುಳುನು ಹಂಗ ಮ್ಯಾಗಿನ ನೀ ತಗೋ ತಳಗಿನ ನನಗೆ ಕೊಡು ಅಂದ್ರೆ ಏನ್ರಿ ಸರ್ ನಿಮ್ ಮಾತಿನ ಅರ್ಥ ಗುಡ್ಡಗಾಡ ನಮಗ ನೀರಾವರಿ ನಿಮಗನು ಇರ್ಲ ಬ್ಯಾಡ ದೋಸ್ತ ನೀರಿಗಾಗಿ ಗುದ್ದಾಟ ಹತ್ರ ಹತ್ತೆ ಇದು
ಒಂದ್ ಕೆಲಸ ಮಾಡೋಣ ದೋಸ್ತ, ನಾವಿಬ್ರು ಸೇರಿಕಿನ ಮದುವೆ ಆಗ್ಬಿಡೋಣ. ಇಬ್ರು ಸಾಕು, ಇಬ್ರು ಕೂಡ ಸಂಸಾರ ಮಾಡೋಣ. ದೊಡ್ಡ ಮನಸ್ಸು ತಂದು. ಹೌದು, 6 ತಿಂಗಳು ನನ್ನ ಮನೆಯಾಗಿರ್ಲಿ ದೋಸ್ತ, ಇರ್ಲಿ. ಇನ್ನು 3 ತಿಂಗಳು ನಿನ್ನ ಮನೆಯಾಗಿರ್ಲಿ. ನಿನ್ನ ಮನಸ್ಸು ಅಟ್ಟಲ್ಲಿ ತೆಲಿನೂ ದೊಡ್ಡದಾಯ್ತು ನಿನ್. ಥ್ಯಾಂಕ್ ಯು ಸರ್, ಅದಕ್ಕಾಗಿ ಊರಾಗೆಲ್ಲ ನನಗೆ. ಏನ್ ಟಕಳೆ ಆತಾರ? ಓ ಆಯ್ತು ಮರೆ. ಅಂದ್ರೆ ಎಲ್ಲಿ ನಿನ್ ವಿಚಾರ, 6 ತಿಂಗಳು ಲೋಡ್ ಮಾಡಿ ಕಳ್ಸವ, ನಾ 3 ತಿಂಗಳು ಅನ್ಲೋಡ್ ಮಾಡ್ಲಿ ಅನ್ನಕಿನ್ನ. ಅದೇ ನಮ್ ತಲೆ ಗುರ್ತಾವ್. ನೀ ಯಾವ್ದು ವಿಚಾರ ಮಾಡು ಈಗ? ಇಬ್ರು ಕೂಡ ಮದುವೆ ಆಗೋಣ. ವಾವ್, ಸೋ ನೈಸ್. ಇಬ್ರು ಕೂಡ ತಾಳೆ ಕಟ್ಬಿಡ್ನು. ಎಸ್, ಯಾಕೆ ಊರವರೆಗೆ ಯಾವ್ದಾರ ಒಂದು ಗುಡಿಸ್ಲಾಕ ಅಲ್ಲಿ ಇಟ್ಬಿಡ್ನು. ಇರ್ತಾಳಿಕಿ ಇರ್ತಾಳ ಒಬ್ಬಾಕನ ಇದ್ರ ಉಡಿನ ಐತಕ್ಕಿ. ಇಬ್ರು ಸೇಮ್ ಕಲರ್ ಚಪ್ಪಲ್ ತರ್ನು. ನನ್ನ ಚಪ್ಪಲ್ ಹಾಕಿ ಮನೆ ಬಾಗಿಲ್ ಮುಂದಿದ್ರ ನೀ ಬರಬೇಡ. ನಿನ್ನ ಚಪ್ಪಲ್ ಮನೆ ಬಾಗಿಲ್ ಮುಂದಿದ್ರ ನಾ ಬರಂಗಿಲ್ಲ. ತಡಿ ತಡಿ ತಡಿ, ಮಾತು ಮಾತು. ಸೇಮ್ ಚಪ್ಪಲ್ ಮತ್ತೆ ಬೇರೆ ಯಾರ ಬರ ಇದ್ವ ಅಂದ್ರ? ಏನೂ ಇಲ್ಲ ತಮ್ಮ ತಮ್ಮ ತಮ್ಮ. ಅವು ನಮ್ಮ ಅಣ್ಣತಮ್ಮ ಅಂತ ತಗೊಂಡ್ಬಿಡ್ತೀವಿ ನಾವು. ಮೂರನೇ ತಮ್ಮ ಏನ ಮೇಲೆ? ಒಂದನೇ ತಮ್ಮ, ಎರಡನೇ ತಮ್ಮ, ಯಾರವರು? ಮೂರನೇ ತಮ್ಮ. ನಾ ಮೊದಲನೇ ತಮ್ಮ, ಎರಡನೇ ತಮ್ಮ, ಇದು ಮೂರನೇ ತಮ್ಮ. ಈಗ ಇನ್ಮೇಲೆ ನಾವು ಒಂದೇ ಫ್ಯಾಮಿಲಿ. ಒಂದ್ ತಿಂಗಳದಾಗ ಯಾರ್ಯಾರಿಗೆ ಎಟ್ಟಣದನ್ನ ಹಂಚ್ಕೊಡು. ಅದ್ರಾಗ ಐತೆ ನೋಡು, ನಾವು ದೊಡ್ಡ ಪಿಂಡ್ರಿ ಮಗ. ನಿಮ್ಮ 10 ದಿನ ಎರಡನೇ ಪಿಂಡ್ರಿ ಮಗ. ಇನ್ನು 10 ದಿನ ಉಳಿದೈತಿ ಅವ. ಏ ಅಂದ ಕೊಬಿಡಣ್ಣ, ನಾನು ಪಿಂಡ್ರಿ ದೊಡ್ಡ ಪಿಂಡ್ರಿ ಮಗ ಸುಮ್ಮನೆ ನಿಂತೀನಿ, ವಿಚಾರ ಮಾಡಿ. ಇದು ನಾವು 3 ದಿವಸ, 1 ದಿವಸದಾಗ ಪಾಳೆ ಹಾಕ್ಬೇಕು. 1 ತಿಂಗಳಿಗೆ 8 ದಿವಸ ಇರ್ತಾವ. 30 ದಿವಸ ಇದ್ರೆ 10 ದಿವಸ ತನಕ, 10 ದಿವಸ ಅವಂಗ, 10 ದಿವಸ ಅವ್ರಿಗೆ. ಅದ್ರಾಗ ನಾವು ಅದನ್ನ ಎದಕ್ಕದಿನ ನಾನು ಹಂಚ್ತೀನಿ. ಅದೇನಾಗತ್ತಂತಂದ್ರ, ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನ ಸಣ್ಣ ಒಂದು. ಬೆಳಗ್ಗೆ ಬಂದು ನೀರು ಗೀರು ಹೊಡೆದು ರಂಗೋಲಿ ಹಿಂಗೋಲಿ ಹಾಕಿ ನಾಷ್ಟ ಗಿಷ್ಟ ಮಾಡಿ ತಾಟ ಗಿಟ್ಟು ಜೋಡಿಸಿ ಅವ್ ಊಟ ಗಿಟ್ಟ ರೆಡಿ ಮಾಡಿ ಹೋಗಿ ಬಿಡ್ಬೇಕು. ಇಲ್ಲಿಗೆ ಫಸ್ಟ್ ತಮ್ಮನ ಕೆಲಸ ಮುಗಿತು. ಇನ್ನು ಬರೋದು ನಂದು, ನನ್ನ ಬಹದ್ದೂರ ಎರಡನೇ ತಮ್ಮಂದು. ಅವ 1 ಗಂಟೆಯಿಂದ ಬರ್ತಾನೆ, ಎಲ್ಲ ಪಾಂಡೆ ಗಂಡೆ ತಿಕ್ತಾನೆ, ಅಡಿಗೆ ಗಿಡಿಗೆ ರೆಡಿ ಮಾಡ್ತಾನೆ. ಸಾಯಂಕಾಲ ಆದಂಗ ಆದಂಗೆಲ್ಲ ನಮ್ಮ ಫೆಸ್ಟ್ ರೂಮ್ ಬಾಡಿ ಎಲ್ಲ ಚೇಂಜ್ ಮಾಡ್ತಾನೆ, ಬೆಡ್ಶೀಟ್ ಹಾಕ್ತಾನೆ, ಗಾದಿ ಮೇಲೆ ಹೂ ಹಾಕ್ತಾನೆ, ಆಮೇಲೆ ಹಾಲು ಹಣ್ಣು ಹಂಪಲ ಎಲ್ಲ ತಂದಿಡ್ತಾನೆ. ಇನ್ನೊಂದು ಮರೆತಿ, ಏನು ಪೈಕಾನ್ ತೊಳೆದು ಹೋಗ್ಬಿಡ್ತಾನೆ. ಎಸ್, ನೋಡು ಎಂತ ಇಂಟೆಲಿಜೆಂಟ್ ಇದೆ ನನ್ನ ಎರಡನೇ ತಮ್ಮ. ಅವನ್ನೆಲ್ಲ ಅದನ್ನ ಕ್ಲೀನ್ ಮಾಡಿ ನಮ್ಗೆ ರೆಡಿ ಮಾಡಿಕೊಟ್ಟು ಉದ್ರಿ ಕಡೆ ಹಚ್ಚಿ ಹೊರಗೋಗ್ಬಿಡ್ತಾನೆ. ಅವನು 6 ಗಂಟೆ ಕ್ಲಾಸ್. ನನಗೆ ನಮ್ಮ ತಮ್ಮನ ಕೆಲಸನ ಏನೋ ಬೇಸ ಐತಿ. ಇಲ್ಲಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಮಾಲಕ ನನಗೆ ಯಾಕೆ ಮ್ಯೂಸಿಕ್ ಬರ್ಸಂಗಿಲ್ಲ ಇವ್ರಿಬ್ರು? ನನಗೆ ಅಟ್ಟ ಹೇಳಿ ಬರ್ಸ್ ಗೊತ್ತನ್ನ. ಇವನು ಬಾರ್ಸುಣಿಕೆ ಚಲೋ ಐತಿ. ಇಲ್ಲ, ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ನಾನು ದೊಡ್ಡ ಪಿಂಡ್ರಿ ಮಗ. ಐ ಆಮ್ ವಿಲ್ ನಾನ್. ನಿನಗೆ ಯಾಕೆ ಆಟ ಬಂದ ಟೈಮ್? ನಿನಗೆ ಯಾಕೆ ಆಟಕ್ಕೊಂದ ಟೈಮ್? ಮಗನ ದೊಡ್ಡ ಪಿಂಡ್ರಿ ಮಗ ಯಾರು? ಅದಕ್ಕೆ ಆಕೇನ್ ಬೇಕಾದ್ರೆ ದೊಡ್ಡ ಪಿಂಡ್ರಿ ಮಗ ಅಲ್ಲ. ಹೆಂಗವಿ ನಿನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಒಂದ ಸೀನೇ ತಿಳಿಸ್ಬಿಡು ನೋಡ್ರಿ. ನೋಡಿ ಏನ್ ತೋರಿಸ್ರಿ? ಭಟ್ ಅಂತ ಆಯ್ತಾ? ಆಕಿ ಏನ ನೋಡವಾಳಲ್ಲಿ ಅದ್ರ ಸಂಬಂಧ ಒಂದು ಕೆಲಸ. ಏನು ಇದು? ಕೊನೆ ಅಸ್ತ್ರ, ಕೊನೆ ಅಸ್ತ್ರ, ಬ್ರಹ್ಮಾಸ್ತ್ರ ಯೂಸ್ ಮಾಡೋಣ. ಮೂರನೇದ್ದು ಈಕಿ ನಾನು ಪ್ರಪೋಸ್ ಮಾಡ್ತೀನಿ. ನನಗಾಗಿ ನೀನು ಹಾಡು ಹಾಡು. ವಾಲ್ಯಪ್ಪನ ಯಾಕಲೇ ಭಾಳ ಹಾಡಿಸ್ಬೇಡಲೆ, ದನಿ ಹೋಗೈತ್ ನಂದು. ಇನ್ನ ಮೇಳ ಇನ್ನ ಮೇಳ ಭಾಳ ಆಡಿಸ್ಬೇಡ, ದನಿ ಹೋಗೈತ್ ನಂದು. ಅಪ್ಪಾಜಿ ನೀ ಹಾಡ್ಲಿಕ್ಕೆ ನನ್ನ ಲವ್ ಪ್ರಪೋಸ್ ಹೆಂಗ್ ಮಾಡೋದು ನಾನು? ದನಿ ಇಲ್ಲೇ ಭಾಳ ಹಾಡಿಸ್ಬೇಡ ನಂದು. ಅಪ್ಪಾಜಿ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಅವ್ರು ಸರ್ ನನ್ನ ಹೊಟ್ಟೆ ಸಿಟ್ಟಿದ್ರೆ ನಾನು ಹೊಟ್ಟೆ ಕೊಡವಲ್ರ. ಅಪ್ಪಾಜಿ ಭಾಳ ಹಾಡಿಸ್ಬಿಡು, ದನಿ ಇಲ್ಲ. ಏ ಅವಿ ಹೇಳೋ ತಿಳಿಸಿ ಹೇಳೋ, ಭಾಳ ಆಡಿಸ್ಬೇಡ, ದನಿ ಇಲ್ಲ ತೇಳು. ಆಡಿಸ್ಬೇಡ, ಅದು ಹಾಡಿಸ್ಬೇಡ. ಆಡಿಸ್ಬೇಡ, ಆಡಿಸ್ಬೇಡ ಅಲ್ಲದು ಹಾಡಿಸ್ಬೇಡ. ಅದು ಆಡಿಸ್ಬೇಡ. ಎಷ್ಟ ರೊಕ್ಕ ಖರ್ಚು ಆಡ್ತಿಂತಲ್ಲ ಇನ್ನ ಆಡ್ಸವನ. ಆಯ್ತು, ಈಗೇನು ನಿನ್ನ ಪ್ರೀತಿಗೆ ನಾ ಸೇತುವೆ ಆಗ್ಬೇಕಲ್ಲ ಸರ್. ಕಾಜಿ ಬಿಡು, ನಾ ಹಾಡುವ ಹಾಡಿಗೆ ಹುಡುಗಿ ಹುಚ್ಚಾಗಿ ಮೆಚ್ಚಿ ಬಿಗಿದಪ್ಪಿ ನಿನ್ ಟಕ್ಕಳದಲ್ಲಿ ಲಾಚ ಲಾಚಿ ನೆಕ್ಕಿರ್ಬೇಕು. ತಕ್ಕಳೆ ಅಂತಾರಲ್ಲಿ ಮತ್ತ ಏ ಆಯಮೆ. ಥ್ಯಾಂಕ್ ಯು. ಬಾ ಅಪ್ಪಾಜಿ ಒಂದು ಅಕ್ಕಿ ಹಂಗ ಹೆಂಗ್ ನಿಂತ ನೋಡಕ್ಕಿ. ಗಾಳಿ ಜೋರೈತಿ, ಇದರ ರಾವನ್ಯಾಗ ಬರ್ಬೇಕಕ್ಕಿ.
ಪ್ಲೀಸ್ ಪ್ಲೀಸ್ ಅಲ್ಲಿಂದ ಬರಲ್ಲ ನೀ ಬೇಕಲೇ ನನ್ನ ಹೆಲ್ಮೆಟ್ ಹಾಕೋಲ್ಯ ಹೆಲ್ಮೆಟ್ ಬೇಡಲ್ಲ ಇಲ್ಲೇ ಪೊಲೀಸ್ ರಾಡ್ ಕೈ ಹೋಗಿ ಅವನ ಕಡೆ ಹಾಡ್ಸಕತ್ತೀನೀಗ ನೀನು ಬರ್ಬೇಕು ಒನ್ ಟೂ ತ್ರೀ ಸ್ಟಾರ್ಟ್ ಮಾಡು 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 ಮಾಡ ಇವ್ಯಾವಲೇ ಹಾಡ್ಲಾರ್ದ ಹೆಂಗ್ ಮಾಡ್ಲ ನಾನು ಹಾಡ್ದಂದ ಮಾಡವನ್ನ ಹಾಡ್ದಾಗ ನನಗ ಹಾಡಿಸ್ಬಿಡಲಿ ಇದ್ದಾನೆ ಇಲ್ಲ ನಂದು ಅಪ್ಪಾಜಿ ನಿನಗೆ ಬೇಕಾರೆ ಆಮೇಲೆ ನಾನು ಏನು ರೊಕ್ಕ ಕೊಡ್ತಿಲ್ಲ ಈಗ ನಿನ್ನ ಹಾಡ್ತಾವ ನಾನು ಪ್ಲೀಸ್ ಏನು ಹೇಳೋದು ನಿನ್ನ ಸಾಕಾಗುತ್ತೆ ಆಯ್ತಲ್ಪ ಹ್ಯಾಪಿ ದೊಡ್ಡ ಕಡ್ಡಿ ಚಂದ ಕಾಚಿ ಬಿಡು ಮರಳಿ ಬಾರ ದೂರಿಗೆ ನಿನ್ನ ಮಾತಿನಲ್ಲಿ ಕೇಳಲಾಗದ ಮುಗಿತ ಮುಗದ ಹೋತಲ್ಲ ಮ ಈಗ ನಾನು ದಿವಂಗತ ಮಾಡೇಬಿಟ್ಟಿ ಈಗ ಯಾಕ ಇವ್ಯಾವಲೇ ಲವಿನ ವಿಚಾರ ಆಡಂತ ನಮಗೆ ಸ್ಟೇಟಸ್ ಇಟ್ಟರೆ ಅಲ್ಲಿ ನಂದು ಏನ್ರಿ ಸತ್ಯದ್ದು ಯಾರೋ ತಪ್ಪ ಸಂದೇಶ ಕಳಿಸ್ಬಿಟ್ಟಾರೋದು ಗೂಗಲ್ ಮಿಸ್ಟೇಕ್ ಆಯ್ತು ನೆಟ್ವರ್ಕ್ ಜಗೋದು ಮಳೆ ಆಗೈತಲ್ಲ ಅದಕ್ಕೆ ಈಗ ಹಾಡ್ತ ನೋಡಿ ಅಪ್ಪಾಜಿ ಕೈ ಮುಗಿತನು ಚಂದಾಗ್ಲಿ ಇನ್ನು ಆ ಹುಡುಗಿ ಹಿಂಗೆ ನಿಂತಾವ ಮತ್ತಿನ ಈಗ ಒಂದು ಹಾಡಿನ ಇಲ್ಲೇ ಭಾಳ ಆಡಿಸ್ಬರ್ಲಿ ಧನಿ ಇಲ್ಲ ನಂದು ಅದು ಎಷ್ಟೋ ರೊಕ್ಕ ಕರ್ತಾರೆ ನಿನಗೆ ಆಡ್ತಾವನ ಆಯ್ತು ಅವಿ ಅವ ಪಾಪ ಮರ್ತಾನ ಎರಡನೇದ ಎರಡನೇದ ಬಿಟ್ಟದಂತ ಮನಸ್ಸು ಒಡೆಯಿತು ಬೆಂಕಿ ಅಂತ ಕರೆದಿತು ಬೆಟ್ಟಪ್ಪ ಬೆಟ್ಟಪ್ಪ ರುದ್ರ ಹೇಳಿ ನಾನು ತಗೊಂಡಿದ್ದ ತೀರ್ಮಾನ ಬರಬಿಡಿದ್ದೆ ತಾನೆ ಸರಿ ಐತ್ರಿ ಅಪ್ಪ ಗಂಗಮ್ಮ ನಿನ್ನ ಮಗ ವಿಶಾಖ ಮತ್ತೆ ಬ್ಯಾನ್ ಮಾಡಿಸ್ತಿರ್ಲಿ ನೀ ಇದೊಂದು ನಾಟಕ ಅಪ್ಪಾಜಿ ಹೇಳಪ್ಪಾಜಿ ಇದೇನು ಕ್ಯಾಂಡಲ್ ಹಚ್ಚಿ ನಾನು ಯಾಕೋ ಅಂತ ಹೊಂಟ್ರ ನಾನು ತಗೊಂಡು ಆ ಶಿರ್ಸಾ ಪಾಡು ಅಂತ ಹಾಡಿನಪ್ಪ ನಂದೇನು ತಪ್ಪಿಲ್ಲ ಏ ಅಪ್ಪಾಜಿ ಚಂದ ಈ ಸಲ ರವಿಚಂದ್ರ ಪಿಕ್ಚರ್ದಾಗ ಐತಿಲ್ಲ ಅದು ಅದನ್ನ ಹಾಡ್ಲೆ ಅಪ್ಪಾಜಿ ರಿಯಾಕ್ಷನ್ ಆಕಿಗೆ ಅಷ್ಟೇ ಬರ್ಬೇಕಲ್ಲ ಹಿಂಗ್ ಬರ್ಬೇಕಲ್ಲ ಕಾಜಿ ಬಿಡು ಹಿಂಗ್ ಬರೋದಾಗ್ಲಿಲ್ಲ ಅಂದ್ರೆ ಹಿಂಗಾರ ಬರ್ತಾ ಅವಿ ಎಲ್ಲಾ ಸ್ಟೆಪ್ ರೆಡಿ ಇಟ್ಕೊಂಡು ನೀನು ನಾ ಹೆಂಗ ಬರ್ತೀನಿ ಹೇಳಕ್ ಬರಂಗಿಲ್ಲ ಅಪ್ಪಿ ನೀ ಹೆಂಗಾರ ಬಾ ಇಲ್ಲೇ ಬಾ ಮತ್ತೆ ಎತ್ತಾಗಾರ ಹಾದಿಗಿದ್ದಿ ಮತ್ತ ಏಯಪ್ಪ ಪೇಮೆಂಟ್ ನೀ ಮತ್ತೆ ಮೂರನೇ ದಾಡ್ಬೇಕ ಹಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಹಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಜೀವಕ್ಕೆ ಬೆರಳು ದೇಹಕ್ಕೆ ಬರಳು ನಾವಾಗಲೆಂದು ಹರಿಸಿದೆ ಈ ಮಂಗಳ ಬಂದನ ಈ ತಂಗಳ ಬಂದನ ಹುಚ್ಚಾದ ನೋಡಿ ನಿನ್ನ ಕೈಯಾಗ ನಾನು ಆಕೆ ಹೇಳು ನಿಮ್ಮ ರೇ ಸಾಕು ಅಷ್ಟ ನಗಚಾಟಿ ಮಾಡಿ ಬಿಡ್ಬೇಕಾ ವಾರ ವಾರ ಒದರ್ಬಿಡ್ತು ಯಾವ ಇರಲ್ರ ಒಂದ್ಸಲ ಒದರ್ಬೇಕು ಕಿಲಿಬಿಲಿ 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 ಮಾತಾಡಕತ್ತ ನಾ ಏನು ಮಾತಾಡೋದು ಇರವಲ್ತ ಕಾಮರಿರಲಿ ನೀರಲ್ಲಿ ಅಲ್ಲ ಅಪ್ಪಾಜಿ ಲೇ ಆಕಿ ಹೇಳ್ಬಿಡು ನಿಮ್ಮ ಅಣ್ಣ ಬಂದಾನ 5 ರೂಪಾಯಿ ರಾಕಿ ಕಟ್ಟೆ 5 ರೂಪಾಯಿ ಬಡ ಕಸ್ಕೊಂಡು ಅಂತ ಹೇಳ್ಬಿಡು ರೆಡಿ ಹ್ಯಾಂಗಲೆ ಏನ ಅನ್ಲಕ್ಕಿ ರಾಕಿ ಕಟ್ಟಕ್ಕ ನಾ ರೆಡಿ ಕಟ್ಟಿಸ್ಕೊಳಕ್ ನೀರ್ ರೆಡಿನಾ ಇಲ್ಲ ನಾ ತಾಳಿ ಕಟ್ಟಕ್ ನಾವ್ ರೆಡಿ ನನಗೆ ನೀ ಪ್ರಪೋಸ್ ಮಾಡಕ್ ಹೆಲ್ಪ್ ಮಾಡಕತ್ತೆ ನೀನ ಸೆಲ್ಫ್ ಪಡ್ಯಾಕತ್ತೆ ನಿನಗೆ ಪ್ರಪೋಸ್ ಮಾಡಿ ನಾ ಏನ್ ಮಾಡ್ಲಿ ಅದಕ್ಕ ನಿಮ್ಮ ಅವ್ನ್ ನಿನಗ್ ಪ್ರಪೋಸ್ ಮಾಡಿ ನಿಮಗಿಬ್ಬರಿಗೂ ಶುದ್ಧ ಮಾಡಿ ನಿಮ್ದು ಇಬ್ಬರದು ಮದ್ವಿ ಮಾಡಿ ನಿಮ್ನ ಒಳಗೋಗಿ ಸ್ಕಿಲಿ ಹಾಕಿ ನಾ ಬಿಸಿಲ ನೀ ತೊಯ್ಕೊಲ್ಲೆ ಎಲ್ಲಿದ್ದ ಬಂದಿವ ನಿಮ್ಮ ಅವ್ನ್ ತಕಳೆ ಮಿಸ್ಸಿಂಗ್ ದ ವರ್ಡ್ ಐ ಆಮ್ ನಾಟ್ ಎ ತಕಳೆ ಐ ಆಮ್ ಬೋಳಿ ಮಗ ಯಾರ ಸರ್ ಮುಂದೆ ಆಯ್ತು ನಾನು ಅವ್ರು ಬಿಡಕ್ ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ಬಿ ಜಾಸ್ತಿ ತಲೆ ಕೆಡ್ಸ್ಕೋಬೇಡ್ರಿ ಯಾವ ಎಲ್ಲಿ ಕೆಡ್ಸ್ಕೊತೀವಿ ಎಲ್ಲಿ ಕೆಡ್ಸ್ಕೊತಿ ಏನಾದ್ರು ಹೇಳಿದ್ರೆ ಈಗ ನೀವು ಇಬ್ರು ಸೇರಿ ನನ್ನ ಜೊತೆ ಡ್ಯಾನ್ಸ್ ಮಾಡ್ರಿ
ಆ ಡ್ಯಾನ್ಸ್ ಮಾಡೋತ್ತ ನಾನು ನಿಮ್ಮಿಬ್ಬರದೊಬ್ರು ಮುತ್ ಕೊಡ್ತೀನಿ, ಅವ್ರನ್ನ ಮದ್ವೆ ಆಗ್ತೀನಿ. ಎಷ್ಟು ತಿಳಿಸಿ ಹೇಳ್ತಾ ನೋಡ್ಲಿಕ್ಕೆ ನಾನು ಮಾಡ್ತೀನಿ, ಎಷ್ಟು ತಿಳಿಸಿ ಹೇಳಿದ್ ನೋಡಿ ನಮ್ಮಿಬ್ರಿಗೆ. ನಾ ಹೋಗಿ ಚೀಲ ತೊಂಬರ್ಲೆ ಅದ್ಯಾಕ್ಲೆ ಆಕೆನ ಕೊಡ್ತಾಳತ್ಲೆ. ಹೌದು ಎಲ್ಲಿ ಕೊಡ್ತೇವಿ? ಮುತ್ ಕೊಡ್ತೀನಿ ಮುತ್ತು. ಎರಡು ಚೀಲನ ತರ್ತಾನೆ ಎದಕ ಮತ್ತ ಆಕೆನ ಮುತ್ತು ಕೊಡ್ತಾಳತ್ತ. ಕಿಸ್ ಹಂಗಾದ್ರೆ ಟ್ರ್ಯಾಕ್ಟರ್ ಬಾಡಿಗೆನ ತರ್ತಂಗ. ಅದ್ಯಾಕ್ಲೆ ಏನ ಕಿಸ್ ಕೊಡ್ತಾಳತ್ತ ಅಲ್ಲಿ ಅಲ್ಲೇ. ಈ ಕಿಸ್ ಅಂದ್ರೆ ಎಲ್ಲಿ ನಾವು ಉಸುಕನ್ಯಾಗ ಗುರ್ದತ್ತ. ಚುಮ್ಮಾ ಚುಮ್ಮಾ ದೇ ದೇ ಚುಮ್ಮಾ. ಆ ಚುರುಮರಿ ಪ್ರಥಮ ಆಕಿಗೆ ಪಪ್ಪಿ ಅನ್ನಕ್ ಬರ್ತಕ್ಕಿಗೆ. ಅವಿ ನೀನು ಕೊಡದು ಕೊಡ್ತಿ, ಸ್ವಲ್ಪ ಚಂದ ಕೊಡು. ಚಂದಾಗ ಕೊಡ್ತೀನಿ ತಗೊಂಬಿಡ್ರಿ. ಆಯ್ತಾಯ್ತು ಮುಗಿತಿಂದ ಎರಡ್ ಗಂಟೆ 4:28 ಬಿಲ್ಡ್.